ಏ ಆಯ್ತಪ್ಪ ತಾಳಿ, ಲೇಟ್ ಆಗಿ ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಯಾವ ಇಲಾಖೆಲ್ಲೂ ಬಜೆಟಲ್ಲಿ ಏನು ಅನುದಾನ ಕೊಟ್ಟಿರ್ತೀವಿ ಅದನ್ನ ಮಂಜೂರು ಆಗೇ ಆಗುತ್ತೆ, ಸ್ಥಗಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ, ಅದು ಬಿಡುಗಡೆ ಆಗದೇ ಇರ್ಬೋದು. ಏನು ಬಜೆಟಲ್ಲಿ ಮಂಜೂರಾಗುತ್ತೆ ಇಲಾಖೆಗೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಆ ಪ್ಲ್ಯಾನ್ ಪ್ರಕಾರ ಹಣ ಮಂಜೂರಾಗುತ್ತೆ. ಇಲ್ಲ ನೋಡಿದ್ವಿ, ಈಗ ಕೇಳಿ ಎಲ್ಲೆಲ್ಲಿ ವಸತಿ ಶಾಲೆಗಳಿದ್ದಾವೆ, 5 ವರ್ಷದ ಅವಧಿನಲ್ಲಿ ಸುಮಾರು 821 ವಸತಿ ಶಾಲೆಗಳಿದ್ದಾವೆ ಕ್ರೈಸ್ತಲ್ಲಿ. 600 ಹೆಚ್ಚು ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ಇದೆ, ಇನ್ನು 200 ಸ್ವಂತ ಕಡೆ ಬಾಡಿಗೆ ಇಡ್ತೀವಿ. ಎಲ್ಲೆಲ್ಲಿ ಬಾಡಿಗೆ ಇಡ್ತೇವೆ, ನಮಗೆ ಜಾಗ ಇನ್ನೂ 36 ಕಡೆ ಜಾಗ ಇದೆ, ಜಾಗಕ್ಕೆ ಇದುವರೆ ಕಡೆ ಕಟ್ತೀವಿ, ಜಾಗ ಇಲ್ಲದೇ ಕಡೆ ಜಾಗ ಒದಗಿಸ್ಕೊಂಡು ಕ್ರಮವನ್ನು ಕಟ್ತೀವಿ. ಏ ಆಯ್ತಪ್ಪ ತಾಳಿ, ಲೇಟ್ ಆಗಿ ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಯಾವ ಇಲಾಖೆಲ್ಲೂ ಬಜೆಟಲ್ಲಿ ಏನು ಅನುದಾನ ಕೊಟ್ಟಿರ್ತೀವಿ ಅದನ್ನು ಮಂಜೂರು ಆಗೇ ಆಗುತ್ತೆ, ಸ್ಥಗಿತ ಆಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ, ಅದು ಬಿಡುಗಡೆ ಆಗದೇ ಇರ್ಬೋದು. ಏನು ಬಜೆಟಲ್ಲಿ ಮಂಜೂರಾಗುತ್ತೆ ಇಲಾಖೆಗೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಆ ಪ್ಲ್ಯಾನ್ ಪ್ರಕಾರ ಹಣ ಮಂಜೂರಾಗುತ್ತೆ. ಇಲ್ಲ ನೋಡಿದ್ವಿ, ಈಗ ಕೇಳಿ ಎಲ್ಲೆಲ್ಲಿ ವಸತಿ ಶಾಲೆಗಳಿದ್ದಾವೆ, 5 ವರ್ಷದ ಅವಧಿನಲ್ಲಿ ಸುಮಾರು 821 ವಸತಿ ಶಾಲೆಗಳಿದ್ದಾವೆ ಕ್ರೈಸ್ತಲ್ಲಿ, 600 ಹೆಚ್ಚು ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ಇದೆ, ಇನ್ನು 200 ಸ್ವಂತ ಕಡೆ ಬಾಡಿಗೆ ಇಡ್ತೀವಿ. ಎಲ್ಲೆಲ್ಲಿ ಬಾಡಿಗೆ ಇಡ್ತೇವೆ, ನಮಗೆ ಜಾಗ ಇನ್ನೂ 36 ಕಡೆ ಜಾಗ ಇದೆ, ಜಾಗಕ್ಕೆ ಇದುವರೆ ಕಡೆ ಕಟ್ತೀವಿ, ಜಾಗ ಇಲ್ಲದೇ ಕಡೆ ಜಾಗ ಒದಗಿಸ್ಕೊಂಡು ಕ್ರಮವನ್ನು ಕಟ್ತೀವಿ. ಏ ಆಯ್ತಪ್ಪ ತಾಳಿ, ಲೇಟ್ ಆಗಿ ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಯಾವ ಇಲಾಖೆಲ್ಲೂ ಬಜೆಟಲ್ಲಿ ಏನು ಅನುದಾನ ಕೊಟ್ಟಿರ್ತೀವಿ ಅದನ್ನು ಮಂಜೂರು ಆಗೇ ಆಗುತ್ತೆ, ಸ್ಥಗಿತ ಆಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ, ಅದು ಬಿಡುಗಡೆ ಆಗದೇ ಇರ್ಬೋದು. ಏನು ಬಜೆಟಲ್ಲಿ ಮಂಜೂರಾಗುತ್ತೆ ಇಲಾಖೆಗೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಆ ಪ್ಲ್ಯಾನ್ ಪ್ರಕಾರ ಹಣ ಮಂಜೂರಾಗುತ್ತೆ. ಇಲ್ಲ ನೋಡಿದ್ವಿ, ಈಗ ಕೇಳಿ ಎಲ್ಲೆಲ್ಲಿ ವಸತಿ ಶಾಲೆಗಳಿದ್ದಾವೆ, 5 ವರ್ಷದ ಅವಧಿನಲ್ಲಿ ಸುಮಾರು 821 ವಸತಿ ಶಾಲೆಗಳಿದ್ದಾವೆ ಕ್ರೈಸ್ತಲ್ಲಿ, 600 ಹೆಚ್ಚು ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ಇದೆ, ಇನ್ನು 200 ಸ್ವಂತ ಕಡೆ ಬಾಡಿಗೆ ಇಡ್ತೀವಿ. ಎಲ್ಲೆಲ್ಲಿ ಬಾಡಿಗೆ ಇಡ್ತೇವೆ, ನಮಗೆ ಜಾಗ ಇನ್ನೂ 36 ಕಡೆ ಜಾಗ ಇದೆ, ಜಾಗಕ್ಕೆ ಇದುವರೆ ಕಡೆ ಕಟ್ತೀವಿ, ಜಾಗ ಇಲ್ಲದೇ ಕಡೆ ಜಾಗ ಒದಗಿಸ್ಕೊಂಡು ಕ್ರಮವನ್ನು ಕಟ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.